ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಎರಡು ಮೂರು ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಜಿ ಎಸ್ ಟಿ ಬಗ್ಗೆ ಒಂದು 10-15 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಆಮೇಲೆ KPTCL ಹೋರಾಟ ಯಾವ ಹಂತದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ KA ಸ್ಪರ್ಧಾರ್ಥಿಗಳಿಗೆ ಯಾರು ಅಸ್ಪಿರೆಂಟ್ಸ್ ಇದ್ದಾರಲ್ಲ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಕೂಡ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ KPSC FDA ಅಂತ ಒಂದು ಇಲ್ಲಿ ಚಿತ್ರ ಕಾಣ್ತಾ ಇದೆ. ಇಲ್ಲಿ ಏನಪ್ಪಾ ಅಂದರೆ ಅದು ಪರೀಕ್ಷಾ ಆ್ಯಪ್ನಲ್ಲಿ ಬಂದಿರುವಂಥ ಒಂದು ರಿಸಲ್ಟ್. ಇದು ಆ್ಯಕ್ಚುಲಿ ಬಹಳ ನೀಟಾಗಿ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದನ್ನು ಪದೇ ಪದೇ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚಾನ್ಸ್ ಮಿಸ್ ಮಾಡ್ಕೋಬೇಡಿ, ಬಹಳ ಚೆನ್ನಾಗಿದೆ. ಸ್ವತಃ ನಾನು ಕೂಡ ಟೆಸ್ಟ್ಗಳನ್ನು ಪರ್ಚೇಸ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತ ನೋಡಿದ್ದೀನಿ. ನನಗೆ ಬಹಳ ಒಂದು ಆಸಕ್ತಿದಾಯಕ ಅನಿಸಿತ್ತು. ಇಲ್ಲಿ ಮೊನ್ನೆ ಒಂದು ಟೆಸ್ಟ್ ಅಟೆಂಡ್ ಮಾಡಿದ್ದೆ, ನಾನು ಸ್ಟೇಟಸಲ್ಲೇ ಕೂಡ ಇಟ್ಟಿದ್ದೆ. ಇಲ್ಲಿ 36 ರ್ಯಾಂಕ್ ಅಂತ ತೋರಿಸ್ತಾ ಇದೆ. 894 ಮೆಂಬರ್ಸ್ ಅವಾಗ ಅಟೆಂಡ್ ಮಾಡಿದ್ರು ಅದನ್ನು. ಓಕೆ, ಇಲ್ಲಿ 63 ಅಂಕಗಳನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ನಿಮಗೆ, ಆಮೇಲೆ ಇಲ್ಲಿ ಏನು ತೋರಿಸಿದೆ ನಿಮಗೆ, 2 ಟೆಸ್ಟ್ ಅಟೆಂಡ್ ಮಾಡಿದರೆ ಸರಾಸರಿ ನೀವು 45 ಅಂಕಗಳನ್ನು ತೆಗೆದುಕೊಂಡಿದ್ದೀರ. ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡುತ್ತೆ. ಇಲ್ಲ ಬಹಳ ಕಡಿಮೆ ತೊಗೊಳ್ತಾ ಇದ್ದರೆ ಇನ್ನೂ ನಾನು ಹೆಚ್ಚಿಗೆ ಓದಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಪರೀಕ್ಷಾ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನಂತರ ಟೆಸ್ಟ್ ಸೀರೀಸ್ಗಳನ್ನ ಪರ್ಚೇಸ್ ಮಾಡ್ಕೋಬೇಕಂದ್ರೆ CHETN40 ಅಂಥೇಳಿ ಒಂದು ಕೂಪನ್ ಕೋಡನ್ನು, ನಮ್ಮ ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಂಡ್ರೆ ನಿಮಗೆ 40% ಡಿಸ್ಕೌಂಟು ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು PDF ಕೂಡ ನಮಗೆ ಫ್ರೀಯಾಗಿ ಕೊಡ್ತೀವಿ. 100 ರುಪೀಸ್ ಅಥವಾ 50 ರೂಪಾಯಿದು ನಿಮಗೆ PDF ಅನ್ನು. ಸೊ ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದವರು 8105340263 ವಾಟ್ಸಪ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅದ್ರ ಬಗ್ಗೆ ಅದನ್ನು ಕೂಡ ನೋಡ್ಕೋಬೋದು. ಸ್ನೇಹಿತರೆ, ಇಲ್ಲಿ KA ಸ್ಪರ್ಧಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಶೀಘ್ರದಲ್ಲೇ ಒಂದು ಬೃಹತ್ ನೇಮಕಾತಿ ಆಗಲಿದೆ ಅಂಥೇಳಿ ಇನ್ಫಾರ್ಮೇಷನ್ ಬಂದಿದೆ. ಆ್ಯಕ್ಚುಲಿ ಇದು 2020ನಲ್ಲೇ ಆಗಬೇಕಾಗಿತ್ತು, ಈ ಕೊರೋನಾ ರೀಸನ್ನಿಂದ ಆಗಿಲ್ಲ ಅನ್ಕೊತೀನಿ. ಸೊ 2021ನಲ್ಲಿ ಗ್ಯಾರಂಟಿ ಆಗುತ್ತೆ. ಯಾರು ಓದ್ತಾ ಇದ್ದೀರಲ್ಲ ಅದೇ ಥರ ಓದ್ತಾ ಇರಿ, ಯಾವುದಕ್ಕೂ ಅದನ್ನು ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ GST ಬಗ್ಗೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ. ಈಗಾಗಲೇ ಭಾಳ ಜನ ಇದನ್ನು ಟೆಸ್ಟ್ ರೂಪದಲ್ಲಿ ಅಟೆಂಪ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ನೋಡಿ ಯಾವ ವರ್ಷದಲ್ಲಿ GST ಜಾರಿಗೆ ಬಂತು ಅಂದರೆ 2016ರಲ್ಲಿ ಬಂತು. GST ಎಷ್ಟನೇ ತಿದ್ದುಪಡಿ ಕಾಯ್ದೆ ಮೂಲಕ ಜಾರಿಗೆ ಬಂದಿತ್ತು? 101ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಭಾಳ ಸರಿ ಕೇಳಿರುವಂಥ ಪ್ರಶ್ನೆ. ಯಾರನ್ನು GST ಪಿತಾಮಹ ಎಂದು ಕರೆಯುತ್ತಾರೆ? ಅಸೀಮ್ ದಾಸ್ ಗುಪ್ತಾ ಅವರನ್ನು GST ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದ GST ಮಾದರಿ ಯಾವ ದೇಶದ GSTಯನ್ನು ಹೋಲುತ್ತದೆ? ಕೆನಡಾ ದೇಶದ GST ಮಾದರಿಯನ್ನು ಹೊಂದಿರುತ್ತದೆ. GST ನೆಟ್ವರ್ಕ್ ರೂಪಿಸಿದ ಮೊದಲ ಕಂಪನಿ ಯಾವುದು ಅಥವಾ ಕಂಪನಿ ಯಾವುದು? ಇನ್ಫೋಸಿಸ್ ಕಂಪನಿ, ಇದು ಭಾರತೀಯ ಕಂಪನಿ. GST ತಿದ್ದುಪಡಿ ಮಸೂದೆಗೆ ಅಂಗೀಕಾರ ನೀಡಿದ ಪ್ರಥಮ ರಾಜ್ಯ ಅಸ್ಸಾಂ ರಾಜ್ಯ, ಮೊಟ್ಟ ಮೊದಲ ರಾಜ್ಯ ಇದು. GST ಬಿಲ್ ಪಾವತಿಸಿದ ಮೊದಲ ರಾಜ್ಯ ತೆಲಂಗಾಣ. ಓಕೆ, GSTಗೆ ಸಂಬಂಧಿಸಿದ ಆ್ಯಪ್ ಯಾವುದು? ವೆರಿ ಇಂಪಾರ್ಟೆಂಟ್ ಇದು, ಫೈಂಡರ್ ಆ್ಯಪ್. GSTಗೆ ಸ್ಥಾಪನೆಗೆ ಕಾರಣವಾದ ಸಮಿತಿ ರವಿದಾಸ್ ಗುಪ್ತಾ ಅವರ ಸಮಿತಿಯಾಗಿರುತ್ತೆ. GST ದಿನವನ್ನಾಗಿ ಯಾವ ದಿನವನ್ನು ಆಚರಿಸುತ್ತಾರೆ? ಜುಲೈ 1. ಪ್ರಪಂಚದಲ್ಲಿ ಅತಿ ಹೆಚ್ಚು GST ತೆರಿಗೆಯನ್ನು ವಿಧಿಸಿದ ದೇಶ ಭಾರತ ದೇಶ. GSTಯಿಂದ ಹೊರಗೆ ಉಳಿದ ಸರಕು ಯಾವುದು? ವಿದ್ಯುತ್ ಶಕ್ತಿ. ಓಕೆ, GST ಮಂಡಳಿ ಇನ್ನೂ ಹಲವಾರು ಇದ್ದಾವೆ, ಅವು ಕಮೆಂಟ್ ಮಾಡಿ ನೋಡೋಣ. ಯಾವ್ಯಾವ ಸರಕುಗಳು GSTಯಿಂದ ಹೊರಗೆ ಉಳಿದಿವೆ? GST ಮಂಡಳಿ ಅಧ್ಯಕ್ಷರು ಯಾರಾಗಿರ್ತಾರೆ? ಹಣಕಾಸು ಸಚಿವರು. GST ಈಶಾನ್ಯ ರಾಜ್ಯಗಳ ವಹಿವಾಟು 100,000 ಆಗಿದ್ದರೆ ಅವರಿಗೆ GST ಅನ್ವಯವಾಗುವುದಿಲ್ಲ. 1,000,000ವರೆಗೂ ಅವರಿಗೆ ಏನು ವಹಿವಾಟಾಗಿದ್ದರೆ ಈಶಾನ್ಯ ರಾಜ್ಯಗಳಿಗೆ, ಅಲ್ಲಿ ಅವರಿಗೆ ಯಾವುದೇ GST ತೆರಿಗೆ ಇರೋದಿಲ್ಲ. GST ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಸಮಿತಿ ನಿರ್ಮಿಸಿದ ಪ್ರಧಾನಮಂತ್ರಿ ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಸ್ನೇಹಿತರೆ, ಇದೇ ಥರದ ಮಾಹಿತಿ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಡ್ತಾ ಇರ್ತೀವಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆ, ಈಗ ಈ ಒಂದು KPTCL ಹೋರಾಟದ ಬಗ್ಗೆ ನೋಡೋಣ. ಇದೇ ಥರದ ಮಾಹಿತಿ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಡ್ತಾ ಇರ್ತೀವಿ, ಅಂದರೆ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಇರ್ತೀವಿ, ಅಟೆಂಡ್ ಮಾಡ್ಬೋದು ನೀವು. ಸೊ ಈಗ ಹೋರಾಟದ ಬಗ್ಗೆ ನೋಡೋಣ. ಇಲ್ಲಿ ಒಂದು ಒಳ್ಳೆಯ ಸುದ್ದಿ, ಆ್ಯಕ್ಚುಲಿ ಇವರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಇದು ಸಿಗ್ತಾ ಇರಲಿಲ್ಲ, ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಆದರೆ ಈಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಡಿಸೆಂಬರ್ 7, 8, 9ರಂದು ಈ ಒಂದು ಪರ್ಮಿಷನ್ ಸಿಕ್ಕಿದೆ. ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಇದು ಇವರ ಶೆಡ್ಯೂಲ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ, ಈಗಲಾದರೂ ಬಹಳ ಈಗ ಏನೂ ಆಗೋದಿಲ್ಲಪ್ಪ ಅಂಥೇಳಿ ತಲೆ ಇದು ಮಾಡಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಲೆಟರ್ ಕ್ಯಾಂಪೇನ್, ಟ್ವಿಟರ್ ಕ್ಯಾಂಪೇನ್ ಮಾಡೋದು, ನೀವು ಹೀಗೆ ಮಾಡಿದ್ರೆ ಕೊನೆಗೆ ಕ್ಯಾನ್ಸಲ್ ಆಗಿದೆ. ಇವಾಗಲಾದರೂ ಎಚ್ಚೆತ್ಕೊಳ್ಳಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಬಹಳ ಜನ ಪಾಪ ಅಲ್ಲಿ ಆನಂದ್ ಅವರು, ಶಿವ ಅವರು ಇಲ್ಲಿ ಬಹಳ ಕಷ್ಟಪಟ್ಟು ನಿಮಗೆಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ನಿಮಗೆ ಏನಾದರೂ ನಿಮಗೆ ಈಗ ಯಾರಾದರೂ ನಿಮಗೆ ರೂಮ್ಸ್ಗಳಿದ್ದರೆ ನೀವು ಆಯಿತು ಅಲ್ಲೇ ಹೋಗಿ ಅಡ್ಜಸ್ಟ್ ಆಗೋಬೋದು. ಯಾರಿಗೆ ರೂಮ್ ಅವೈಲೇಬಲ್ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದ್ದರೆ ಇಲ್ಲಿ ರಘುವೀರನ್ ಅವ್ರ ನಂಬರ್ ಇದೆಯಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ಕೊಂಡಿದ್ದಾರಪ್ಪ ಅಂದರೆ, ಏನವರು ಅಲ್ಲಿ ಹಣದ ಅಭಾವ ಉಂಟಾಗ್ತದೆ ಸ್ವಲ್ಪ,
ಯಾರು ದಯವಿಟ್ಟು ಯಾರು ನಿಮಗೆ ಸಾಧ್ಯ ಆಗುತ್ತಲ್ಲ ಅವರು 100 ರೂಪಾಯಿವರೆಗೂ ಮಿನಿಮಮ್ 100 ರೂಪಾಯಿ ಆದರೂ ಅಟ್ಲೀಸ್ಟ್ ನೀವು ಅವ್ರಿಗೆ ಪೇ ಮಾಡಬೇಕು. ಈ ಒಂದು ನಂಬರ್ ಕೊಟ್ಟಿರ್ತೀವಲ್ಲ ರಘುವೀರ್ ಅವ್ರ ನಂಬರು, ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಯಾರ್ಯಾರು ಕಳಿಸಿದಾರಲ್ಲ ಒಂದು ಲಿಸ್ಟ್ ಮಾಡ್ತಾರೆ ಅವರು, ಮತ್ತು ಅದನ್ನ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಶೇರ್ ಮಾಡ್ಬೋದು. ಅಟ್ಲೀಸ್ಟ್ 100 ರೂಪೀಸ್ ಕೊಟ್ಟರು ಒಳ್ಳೆಯದು. ಸ್ವಲ್ಪ ಶ್ರೀಮಂತರಾಗಿದ್ದರೆ, ಹಣವುಳ್ಳವರಾಗಿದ್ದರೆ ನೀವು ಹೆಚ್ಚಿಗೆ ಕೊಟ್ಟರು ಕೂಡ ಅಲ್ಲಿ ಸಹಾಯ ಆಗುತ್ತೆ ಅನ್ಕೊಂತ. ಯಾಕಂದರೆ ನಿಮಗೆ ಮಾಸ್ಕ್ ಕೊಡಬೇಕು, ನಿಮಗೆ ಆಹಾರದ ವ್ಯವಸ್ಥೆ ಮಾಡಬೇಕು, ಉಳ್ಕೊಳ್ಳಿಕ್ಕೆ ಯಾರಿಗೂ ಆಗಿರಲಿಲ್ಲ ಅಂದರೆ ಅವ್ರಿಗೆ ವ್ಯವಸ್ಥೆ ಮಾಡ್ತಿರ್ತಾರೆ. ಸೊ ಈಗ ಸಹಾಯ ಮಾಡ್ತೀರ ಅನ್ಕೊತೀನಿ. ಮುಂದಿನ ಪ್ರತಿಭಟನೆಯಲ್ಲಿ ಯಾರಾದರೂ ಪಾಲ್ಗೊಳ್ಬೇಕು ಅಂದ್ಕೊಂಡಿದ್ರೆ ಇಲ್ಲೇ ನಂಬರ್ ಕೊಟ್ಟಿರ್ತೀವಲ್ಲ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ಮೂಲಕನೇ ನನಗೆ ಗೊತ್ತಾಗುತ್ತೆ ನನಗೆ ಇದು ಕಂಟೆಂಟ್ ಚೆನ್ನಾಗಿದೆ ಅಥವಾ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊತೀನಿ. ಇಲ್ಲಾಂದರೆ ಈ ಥರದ ವೀಡಿಯೋಗಳನ್ನು ನಾನು ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.